ತ್ಯಾಜ್ಯದಿಂದ ಇಂಧನ ಉತ್ಪಾದಿಸುವ ಘಟಕಕ್ಕೆ ಕೇಂದ್ರ ಗೃಹ ಮತ್ತು ಸಹಕಾರ ಖಾತೆ ಸಚಿವ ಅಮಿತ್ ಶಾ ದೆಹಲಿಯ ತುಗ್ಲಕಾಬಾದ್ನಲ್ಲಿಂದು ಚಾಲನೆ ನೀಡಿದರು. ಬಳಿಕ ಅಮಿತ್ ಶಾ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸಮಗ್ರ ನಗರಾಭಿವೃದ್ಧಿ ನೀತಿ ಜಾರಿಗೊಳಿಸಿದ್ದು ದೇಶದ ನಗರಗಳ ಚಿತ್ರಣ ಬದಲಾಗುತ್ತಿದೆ ಎಂದರು. ದೆಹಲಿಯಲ್ಲಿ 7000 ಮೆಟ್ರಿಕ್ ಟನ್ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಘಟಕ ನಿರ್ಮಾಣ ಯೋಜನೆಯಡಿ ಈಗಾಗಲೇ ಮೊದಲ ಹಂತದಲ್ಲಿ 2000 ಮೆಟ್ರಿಕ್ ಟನ್ ತ್ಯಾಜ್ಯದಿಂದ ಸುಮಾರು 25 ಮೆಗಾವ್ಯಾಟ್ ಹಸಿರು ಇಂಧನ ಉತ್ಪಾದಿಸಲಾಗುತ್ತಿದೆ. ತ್ಯಾಜ್ಯ ನಿರ್ವಹಣೆ ಹಾಗೂ ಪರಿಸರ ಸ್ನೇಹಿ ಇಂಧನ ಉತ್ಪಾದನೆ ನಿಟ್ಟಿನಲ್ಲಿ ಬಹು ಆಯಾಮದ ಬಹು ಉದ್ದೇಶದ ಯೋಜನೆ ಇದಾಗಿದೆ ಎಂದು ತಿಳಿಸಿದರು. ನಗರಗಳ ಆಧುನೀಕರಣ ಮತ್ತು ಕಾಯಕಲ್ಪಕ್ಕಾಗಿ ಅಮೃತ್ ಮಿಷನ್ ಯೋಜನೆ ಜಾರಿಗೊಳಿಸಲಾಗಿದ್ದು ದೇಶದ 25 ಕ್ಕೂ ಹೆಚ್ಚು ನಗರಗಳಲ್ಲಿ ಮೆಟ್ರೋ ರೈಲು ಯೋಜನೆ ಜಾರಿಗೊಳಿಸಲಾಗಿದೆ. ಅಲ್ಲದೆ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಬಸ್ಗಳನ್ನು ಸಂಚಾರಕ್ಕೆ ನಿಯೋಜಿಸಲಾಗುತ್ತಿದೆ. ಸ್ಮಾರ್ಟ್ ಸಿಟಿ ಮಿಷನ್, ಇ ಆಡಳಿತ, ಪ್ರಧಾನಮಂತ್ರಿ ಶಹರಿ ಆವಾಸ್ ಯೋಜನೆ, ಸ್ವನಿಧಿ ಯೋಜನೆ, ಡಿಜಿಟಲೀಕರಣ ಮುಂತಾದವುಗಳಿಂದ ನಗರವಾಸಿಗಳ ಜೀವನ ಉತ್ತಮಗೊಳ್ಳುತ್ತಿದೆ ಎಂದು ಅಮಿತ್ ಶಾ ತಿಳಿಸಿದರು. ನಗರಗಳ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದ್ದು ಶೌಚಾಲಯ ನಿರ್ಮಾಣ, ತ್ಯಾಜ್ಯ ಪುನರ್ಬಳಕೆ ಮತ್ತು ಇಂಧನ ಉತ್ಪಾದನೆ, ನಗರವಾಸಿಗಳ ಆರೋಗ್ಯ ರಕ್ಷಣೆ, ಸುರಕ್ಷತೆಗಾಗಿ ಸಿಸಿಟಿವಿ ಜಾಲ ವಿಸ್ತರಣೆ ಮುಂತಾದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. आज कुछ लोगों ने निवेदन किया है कि चुनाव के कारण ये प्लांट का उद्घाटन हो रहा है. अब जिनको समझ नहीं है भाई, इसको क्या समझाए. ये प्लांट का उद्घाटन है, भूमि पूजन नहीं है. और उद्घाटन तब होता है जब 1.5-2 साल पहले इसकी बनाने की शुरुआत होती है. मित्रों, इसके साथ साथ बायो सीएनजी प्लांट ओखला में 300 मैट्रिक टन का, 3 बायो गैस प्लांट 200 मैट्रिक टन पर डे वाले गोयला नंगली और गोगा डेरी कॉलोनी में, वो भी मार्च 23 तक पूर्ण हो जाएंगे. और 8 मटेरियल रिकवरी फैसिलिटी जो 175 मैट्रिक टन पर डे की कैपेसिटी की है, वो भी शुरू होने वाली है.